बकरी ईद सेप्टेंबर अगस्त तिंगळल्लि बकरी ईद हब्ब इरुत्ते दोड्ड प्रमाणदल्लि अवरिगे ಹೋತಗಳು ತಗರ್ಬೇಕಾಗ್ತಾವ ಓಕೆ ನಾನು ಹೇಳಿ ನೀವು ಎಲ್ಲರೂ ಬಂತು ಬಕ್ರೀದ್ ಹಬ್ಬಕ್ಕೆ ತಗರ್ಗಳು ಹೋತಗಳು ಬೇಕಾಗ್ತಾವ ಅಂತ ಓಕೆ ಸೊ ನಿಮ್ಮ ಮುಂದಿನ ಪ್ರಶ್ನೆ ಉತ್ತರ ಕೊಡಿ ನೀವು ಬಕ್ರೀದ್ಗೆ ಯಾವ ಥರ ಟಗರು ಯಾವ ಥರ ಹೋತ ಬೇಕಾಗ್ತಾವ ಹೆಚ್ಚು ಮಾಡಿದ್ದು ಇರಬೇಕು ಮತ್ತ ಮತ್ತೆ ಒಂದು ವರ್ಷ ಮುಂದೆ ಇರಬೇಕು ಮತ್ತೆ ಯಾವ ವರ್ಷಕ್ಕಿಂತ ಮುಂದೆ ಇರಬೇಕು ಒಂದು ವರ್ಷಕ್ಕಿಂತ ಮುಂದೆ ಇರಬೇಕು ಈಗ ಒಂದು ವರ್ಷದ ಆಗ್ಯದ ಅಂತ ನಮಗೆ ಹೆಂಗ ಗೊತ್ತಾಗ್ತದ ಅದಕ್ಕೆ ಎರಡು ಹೆಂಗ ಬಂದಿರಬೇಕು ಅದಕ್ಕೆ ಎರಡು ಹೆಂಗ ಬಂದಿರಬೇಕು ಮತ್ತೆ ಶರೀರದ ಮೇಲೆ ಯಾವುದೇ ಗಾಯ ಇರಬಾರದು ಶರೀರದ ಮೇಲೆ ಯಾವುದೇ ಗಾಯ ಇರಬಾರದು ಕೊಂಬು ಮುರಿದಿರಬಾರದು ಅದರ ಘೋಡೆ ಇರ್ತಲ್ಲ ಘೋಡೆ ಮುರಿದಿರಬಾರದು ಒಂದು ಹೋತಾಗ ಒಂದು ಟಗರಿಗೆ ಹುಟ್ಟಿದಿರ್ದಿನೇ ಕೊಂಬಿರಲ್ಲ ಮಾತು ನಡೀತದಿಲ್ಲ ನಡೀತದ ಹುಟ್ಟಿದಿರ್ದಿನೇ ಕೊಂಬಿಲ್ಲ ಅಂತ ನಡೀತದ ದೊಡ್ಡದಾಗ್ಯದ ಮುರಿದೋಗ್ಯದ ಅಂತ ನಡೆಯಲ್ಲ ದೊಡ್ಡದಾಗ್ಯದ ಮುರಿದೋಗ್ಯದ ಅಂದ್ರೆ ಅದು ಡ್ಯಾಮೇಜ್ ಅಂತ ತಿಳ್ಕೊತಾರ ಅವರು ಮತ್ತ ಕಿವಿ ಕೊಯ್ದಿರಬಾರ್ದು ಶರೀರದ ಮೇಲೆ ಏನೇ ಗಾಯ ಇರಬಾರ್ದು ಓಕೆ ಯಾವುದೇ ಬಣ್ಣ ನಡೆಯುತ್ತೆ ಬಣ್ಣದ ಪ್ರಶ್ನೆ ಇಲ್ಲ ಯಾವುದೇ ಬಣ್ಣ ನಡೆಯುತ್ತೆ ಆದರೆ ಅವ್ರು ಎಲ್ಲಕ್ಕಿಂತ ಇಷ್ಟ ಆಗುವ ಬಣ್ಣ ಅಂದ್ರೆ ವೈಟ್ ಕಲರ್ ವೈಟ್ ಕಲರ್ ಹೋತಾ ವೈಟ್ ಕಲರ್ ಟಗರಿ ತಂದ್ರೆ ಬಕ್ರೀದ್ಗೆ ಬೆಲೆ ಹೆಚ್ಚು ಸಿಗುತ್ತೆ ಅದರ ಆದ ನಂತರ ಬ್ರೌನ್ ಕಂದು ಬಣ್ಣದ ಅದಾದ ನಂತರ ಬ್ಲ್ಯಾಕ್ ಅದಾದ ನಂತರ ಬ್ಲ್ಯಾಕ್ ಅದು ನಡೀತದೆ ಎಲ್ಲನೇ ಆದ್ರೆ ಈಗ ಒಬ್ಬರೊಬ್ಬರು ಬಹಳ ಶ್ರೀಮಂತ ಇರ್ತಾರ ಅವ್ರು ಸ್ವಲ್ಪ ವೈಟ್ ತಗೋತಾರೆ ಹೆಚ್ಚಿನ ದುಡ್ಡು ಕೊಟ್ಟು ಯಾರು ಮಿಡಲ್ ಕ್ಲಾಸ್ ಇರ್ತಾರ ಅವ್ರು ಬ್ರೌನ್ ತಗೋತಾರ ಯಾರು ಸ್ವಲ್ಪ ಗರೀಬ್ ಇರ್ತಾರ ಅವರು ಬ್ಲ್ಯಾಕ್ ತಗೋತಾರ ಅದು ನಡೀತಾವ್ ಎಲ್ಲನೇ ಈ ಕಳೆದ 8 ವರ್ಷಗಳಿಂದ ನಾನು ಸಾಕಷ್ಟು ಗೋಟ್ ಫಾರ್ಮ್ ಓಡಾಡಿನಿ ಸಾಕಷ್ಟು ಎಲ್ಲ ಓಡಾಡಿನಿ ಯಾರು ಗೋಟ್ ಫಾರ್ಮ್ ಮಾಡಕತ್ತಾರಲ್ಲ ರೀ ಅದನ್ನ 70% ಜನ ಇದೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಕ್ರಿ 70% ಜನ ಯಾಕಪ್ಪ ಯಾಕಂದ್ರೆ ಇದು ತುಂಬಾ ಈಸಿ ಬಿಸ್ನೆಸ್ ಹೆಚ್ಚು ಟೆನ್ಷನ್ ಇಲ್ಲ ಇದ್ರೆ ಸರಿಯಾಗಿ ತಿಳ್ಕೊಳ್ರಿ ಬಿಸ್ನೆಸ್ ಹೆಂಗ್ ಮಾಡ್ಬೇಕಂತ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗನೇ ನೀವು ತರುವಾಗನೇ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ 5-6 ತಿಂಗಳದ್ದು ಹೊತ್ತಲ್ಲ ತರಬೇಕು ತರುವಾಗನೇ 5-6 ತಿಂಗಳದ್ದು ಹೊತ್ತಲ್ಲ ತರಬೇಕು ಓಕೆ 5-6 ತಿಂಗಳದಾಗ 20-25 ಕೆಜಿ ಆಗಿರುತ್ತೆ ಓಕೆ 5-6 ತಿಂಗಳು ತರಬೇಕು ಅದಕ್ಕೆ ಇನ್ನೂ 7-8 ತಿಂಗಳು ಸಾಕಾಣಿಕೆ ಮಾಡಬೇಕು ಅದಕ್ಕೆ ಇನ್ನೂ 7-8 ತಿಂಗಳು ಸಾಕಾಣಿಕೆ ಮಾಡಬೇಕು ಎಷ್ಟೊತ್ತಿಗೆ ಅದ್ರದ್ದು ವಯಸ್ಸು 12-14 ತಿಂಗಳು ನಿಮ್ಮ ಮೊದಲನೇ ಕಂಡೀಷನ್ ಏನಿತ್ತು ಒಂದು ವರ್ಷಕ್ಕಿಂತ ಮುಂದೆ ಆಯ್ತಲ್ಲ ಒಂದು ವರ್ಷದ್ದು 2-5 ಬಂತು ಬಕ್ರೀದ್ಗೆ ಸೇಲ್ ಮಾಡಬೇಕು ದಿಸ್ ಇಸ್ ಅ ಬೆಸ್ಟ್ ಬಿಸ್ನೆಸ್ ಯಾವುದು ಫಿಮೇಲ್ ತಂದಿಲ್ಲ ಅದು ಪ್ರೆಗ್ನೆಂಟ್ ಆಯ್ತು ಅದು ಮರಿಗಳುಟ್ಟು 50 ಮರಿಗಳಲ್ಲಿ 10 ಮರಿಗಳು ಸತ್ತೋದು ಅಂತದೇನು ಟೆನ್ಷನ್ ಇಲ್ಲ ತರುವಾಗ ಡ್ಯಾರೆಕ್ಟ್ 5 ತಿಂಗಳು ದಿಸ್ ಇಸ್ ಆಲ್ರೆಡಿ ಮ್ಯಾಚೂರ್ ಇದು ಆಲ್ರೆಡಿ ಮ್ಯಾಚೂರ್ ಆಗಿದೀಗ ಇದು ಆಲ್ರೆಡಿ ನಾನು ನೀವು ತರುವಾಗ ಒಂದು 20 ಕೆಜಿ ತಂದಿರ ಅಂತ 20 ಕೆಜಿ ಹ್ಯಾಂಗ್ ಕೆಜಿ ತಂದ್ರೆ 300 ರೂಪಾಯಿ ಎಷ್ಟಾಯ್ತು ಪ್ರತಿ ತಿಂಗಳ ಎಷ್ಟು ಖರ್ಚು ಬರುತ್ತೆ ಒಂದು ಆಡು ಸಾಕಾಣಿಕೆ ಮಾಡ್ಬೇಕಂದ್ರೆ 500 ರೂಪಾಯಿ ಅಷ್ಟು ಬರಲ್ಲ 100 ಕುರಿಗಳು ಅಂದ್ರೆ 50,000 ರೂಪಾಯಿ ಖರ್ಚು ಮಾಡಲ್ಲ ತಿಂಗಳಿಗೆ ಓಕೆ ಅಂದ್ರೆ ನಾವು ಹಿಡಿಯೋಣ ಪ್ರತಿ ತಿಂಗಳು 500 ರೂಪಾಯಿ ಖರ್ಚು ಎಷ್ಟು ತಿಂಗಳು 8 ತಿಂಗಳು ಎಷ್ಟಾಯ್ತು ಎಷ್ಟಾಯ್ತು
अच्छा मिनिमम बकरी का बकरा सर कितने में लेते हो? बकरा बड़ा बकरा 50 किलो का 25-30 ले एक्सपेंडिचर इसमें बता सो बकरी मिनिमम 40-45 केजी प्लस बेस्ट रेट सर आप जो बकरा लाते हो 25,000 का कितने किलो का रहता है वो अंदाज? 25-30 किलो हाँ पच्चीस ओके निम्न अंदर नो है कैसे भी तो मौत के लिए कैसे दूर 30,000 रुपये पड़ते हैं है कैसे भी तो 1,000 रुपये की बस बकरी दबो दो इंदौर का 1,000 रुपये के जी से लेते ಅದನ್ನೆಲ್ಲ ಸರ್ ಇವತ್ತು ತೂಕ ಮಾಡಿ ಹೇಳಿ 25-30 ಇರಲ್ಲ ಸರ್ ಯಾವಾಗ 25-30 ಸಾವಿರ ರೂಪಾಯಿ ಕೊಟ್ಟು ನೀವು ತರಗತಿರ ಅಂದ್ರಲ್ಲ ಅದು 50 ಪ್ಲಸ್ ಇತ್ತು ಯಾಕೆ ಗೊತ್ತಿಲ್ಲ ಅವ್ರು ತೂಕ ಮಾಡ್ತಾರಲ್ಲ ಸರ್ ಅಸಲ ಅವ್ರಿಗೆ ಅಂದಾಜಿಲ್ಲ ಯಾರು ತೂಕ ಮಾಡ್ತಂದ್ರಲ್ಲ ಅವಾಗ ಗೊತ್ತದು ಸೊ ಒಂದು ಮಾತು ನೆನಪಿಟ್ಟು ಹೇಳಿದ್ರೆ ಬಕ್ರೀದ್ ಹಬ್ಬ ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ 500 ರುಪೀಸ್ ಪ್ಲಸ್ ಬೆಲೆ ಸಿಕ್ತು ಮಿನಿಮಮ್ 500 ಹೆಚ್ಚು ಸಿಕ್ಕರೆ ಒಳ್ಳೇದೇ ಹೆಚ್ಚಿಗೂ ಸಿಗುತ್ತೆ ಈ ಬಿಸ್ನೆಸ್ ಮಾಡಿದ್ರೆ ನಿಮಗೆ 500 ರುಪೀಸ್ ಕೆಜಿ ನಿಮ್ಮ ಮೊತ್ತ ಸಿಗುತ್ತೆ ನೀವು ಸರಿ ನೋಡ್ಕೊಂಡ್ರೆ ಆಗಲ್ಲ 5% ಮಾರ್ಟಿಲಿಟಿ ಆಗ್ಬೋದು ತರುವಾಗ ಹಾಕಿ ತರ್ಬೇಕ್ರಿ ಸರ್ ನೆನಪಿಕ್ರಿ ನೀವು ನಿಮ್ಮ ಮನೆ ಹೊತ್ತಗಳಲ್ಲ ಮನೆ ಹುಟ್ಟಿವಲ್ಲ ನೀವು ಖರೀದಿ ತಂದಿರಿ ಅಂದ್ರೆ ನಿಮ್ ಕೈಯಾಗಲ್ಲ ಎಂತ ತರ್ಬೇಕು ಅನ್ನೋದು ಆದ್ರೆ ಆಗ್ಬೋದು ಅದು ನೆನಪಿಡ್ರಿ ಆ ತಿಂಗಳಿಂದ ಮುಂದೆ ತಂದ್ರಿ ನೀವು ಮರಿಯಲ್ಲಿ ರಿಸ್ಕ್ ಎಲ್ಲಿಂದನಾದ ಸರ್ ಮರಿ ಹುಟ್ಟಪ್ಪ ಅಂದ್ರೆ ರಿಸ್ಕ್ ಎಷ್ಟು ದಿನ ಅದ 3 ತಿಂಗಳ ತನಕ ರಿಸ್ಕ್ ಇರ್ತದೆ ಒಂದ್ ಸಲ 3 ತಿಂಗಳು ಆಯ್ತಲ್ಲ 90% ರಿಸ್ಕ್ ಮಾತು ಓಕೆ ಬರೀ ಮುಂಬೈ ಅಲ್ಲ ಬರೀ ಮಹಾರಾಷ್ಟ್ರ ಅಲ್ಲ ಬರೀ ಭಾರತ ಅಲ್ಲ ಏಷ್ಯಾ ಖಂಡದ ಎಲ್ಲಕ್ಕಿಂತ ದೊಡ್ಡ ಬಕ್ರ ಬಜಾರ್ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಅಥವಾ ಪ್ರತ್ಯಕ್ಷವಾಗಿ ಅಲ್ಲೂ ನೋಡ್ಬೋದು ಏಷ್ಯಾ ಖಂಡದ ಎಲ್ಲಕ್ಕಿಂತ ದೊಡ್ಡ ಬಕ್ರ ಬಜಾರ್ ದೇವನಾಗ್ ಇದೆ ಪ್ರತಿ ವರ್ಷ ಬಕ್ರಿ ಈ ದಬ್ಬಕ್ಕೆ ಎಷ್ಟು ಹೋತಗಳು ಎಷ್ಟು ಟಗರು ಬರ್ತಾವೆ ಗೊತ್ತ ನಿಮಗೆ 3 ಲಕ್ಷ ಹೋತಗಳು ಬರ್ತಾವೆ ನೀವು ಅನ್ಬೋದು ಸರ್ ನಿಮಗೆ ಹೆಂಗ್ ಗೊತ್ತಾಯ್ತು 2 ಲಕ್ಷ 3 ಲಕ್ಷ ನೀವು ಹೋಗಿ ಕ್ಯಾಲ್ಕುಲೇಷನ್ ಮಾಡಿದ್ರ ಏನ್ ಅವಶ್ಯಕತೆ ಇಲ್ಲ ಕ್ಯಾಲ್ಕುಲೇಷನ್ ಮಾಡೋದು ಹೊರಗಡೆ ಸ್ಕ್ರೀನ್ ಹಚ್ಚಿರೋರು 2 ಗೇಟ್ ಮಾಡ್ಯಾರವ್ರು ಒಂದ್ ಇನ್ ಒಂದ್ ಔಟ್ ಎಷ್ಟು ಹೋತಾವ್ ಹೊರಗೆ ಹೋತಾವ್ ಇಮಿಡಿಯೇಟ್ ಎಂಟ್ರಿ ಮಾಡ್ತಾರ ಅಲ್ಲಿ ಸ್ಕ್ರೀನ್ ಮೇಲೆ ಗೊತ್ತಾಗ್ತದೆ ನಿಮ್ಗೆ ನಿಮ್ ಕಡೆ 10-20 ಇದ್ದವಲ್ಲ ನಿಮ್ ಬಿಜಾಪುರದಾಗೆ ಸೆಲ್ ಮಾಡ್ರಿ ಯಾವಾಗ ನಿಮ್ ಕಡೆ 50+ ಹೊತ್ತಗಳು 50+ ಟಗರ್ಗಳು ಬಕ್ರೀದ್ ಸಲ ರೆಡಿ ಆದವಲ್ಲ ನೀವು ದೇವನಾಗ್ ತಗೊಂಡ್ರು ಇಲ್ಲಿ ಹೆಚ್ಚಿನ ರೇಟ್ ಸಿಗ್ತದೆ